ನೋಡಿ ಸ್ನೇಹಿತರೆ, ಇವತ್ತು ಇನ್ನೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಕುಂಬಳಕಾಯಿಯ ಅಜ್ಜಿಯಿಂದ ಮಾಡುವಂತಹ ಒಂದು ಸಾಸಿವೆ. ಕುಂಬಳಕಾಯಿ ಅಜ್ಜಿ ಅಂದರೆ ಏನು ಅಂತ ನಿಮ್ಗೆ ಅನಿಸ್ಬೋದು. ಇದು ಕುಂಬಳಕಾಯಿಯ ಇಲ್ಲಿ ಮೇಲ್ಪದರದಲ್ಲಿ ಬೀಜ ಇರುತ್ತೆ, ಅದು ಬೀಜದೊಟ್ಟಿಗೆ ಒಂದು ಸ್ಮೂತ್ ಆದಂತಹ ಒಂದು ಲೇಯರ್ ಬಂದಿರುತ್ತೆ. ಅದನ್ನು ನಾವು ಕನ್ನಡ ಜಿಲ್ಲೆಯಲ್ಲಿ ಏನು ಕರಿತೀವಿ ಅಂದರೆ ಕುಂಬಳಕಾಯಿ ಅಜ್ಜಿ ಅಂತ ಕರಿತೇವೆ. ಅಂದರೆ ಇದು ಇದು ಕುಂಬಳಕಾಯಿಯ ಈ ಮೇಲ್ಪದರಲ್ಲಿರುವಂಥದ್ದು. ನಾವು ಕತ್ತಿಯಿಂದ ಬೇರ್ಪಡಿಸಿದಾಗ ಈ ಥರ ಸ್ಮೂತ್ ಆದಂಥ ಪದರ ಸಿಗುತ್ತೆ. ಇದರಲ್ಲೂ ನಾವು ರುಚಿಕರವಾದಂತಹ ಒಂದು ಸಾಸಿವೆಯನ್ನು ಮಾಡ್ಬೋದು. ಅದು ಹೇಗೆ ಅಂತ ನಾನು ಹೇಳಿಕೊಡ್ತೇನೆ. ಇದು ಈಗ ಕುಂಬಳಕಾಯಿ, ಇದನ್ನೀಗ ಸಾಂಬಾರಿಗೆ ಬಳಸ್ಬೋದು, ಹಲ್ವಾ ಮಾಡಲಿಕ್ಕೆ ಬಳಸ್ಬೋದು, ಅಥವಾ ಮಜ್ಜಿ ಹುಳಿ ಮಾಡಲಿಕ್ಕೂ ಬಳಸ್ಬೋದು. ಇದು ನಾನು ಕುಂಬಳಕಾಯಿ ಅಜ್ಜಿಯನ್ನು ಸಪ್ರೇಟಾಗಿ ಅದನ್ನು ಬೀಜವನ್ನು ಬೇರ್ಪಡಿಸಿ ಈ ಥರ ಇದೆ. ಇದನ್ನು ಒಂದು 5 ನಿಮಿಷ ನಾವೇನು ಮಾಡಬೇಕು ಅಂದರೆ ಬೇಯಿಸ್ಕೊಬೇಕಾಗತ್ತೆ. ಈ ಥರ ನುರಿಬೇಕು, ಬೇಯಿಸ್ಕೊಬೇಕು. ಬೇಯಿಸಿದ್ದನ್ನು ನಾವೇನು ಮಾಡ್ತೇವೆ ಅಂದರೆ ಅದನ್ನು ನಾವು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೇನೆ, ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸಿದ್ದೇನೆ, ಹಾಗೆ ಇದನ್ನು ಇದಕ್ಕೆ ಸೇರಿಸಿದ್ದೇನೆ. ಆಮೇಲೆ ಇದು ಫುಲ್ ನುಣ್ಣಗಾದಮೇಲೆ ಇದನ್ನು ಸೇರಿಸುವ. ಇದಕ್ಕೆ ಒಂದು 1/4 ಚಮಚ ಸಾಸಿವೆ ಕಾಳನ್ನು ಸೇರಿಸ್ತೇನೆ, ಮತ್ತು 1 ಹಸಿಮೆಣಸನ್ನು ಸೇರಿಸಿದ್ದೇನೆ, ಹಾಂ 2 ಹಸಿಮೆಣಸನ್ನು ಸೇರಿಸಿದ್ದೇನೆ. ಖಾರ ಬೇಕಾದರೆ 3 ಬೇಕಾದ್ರೆ ಸೇರಿಸ್ಬೋದು, ಇಲ್ಲಾಂದರೆ 1-2 ಸಾಕಾಗತ್ತೆ. ಮತ್ತು ಚೂರು ಹಿಂಗನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಉಪ್ಪು ಅಂದರೆ ಇದು ಕಾಯಿ ಸಾಸಿವೆ ಥರ, ಕಾಯಿ, ಹಸಿಮೆಣಸು, ಸಾಸಿವೆ, ಚೂರು, ಹಿಂಗು. ನೋಡಿ ಸ್ನೇಹಿತರೆ, ಇದೀಗ ಹಸಿಮೆಣಸು, ಕಾಯಿ, ಸಾಸಿವೆ ಒಮ್ಮೆ ಇದನ್ನು ರುಬ್ಬಿದ್ದೇನೆ. ಇದಕ್ಕೆ ನಾನೇನು ಆಗ ಬೇಯಿಸಿದಂತಹ ಕುಂಬಳಕಾಯಿ ಅಜ್ಜಿಯನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೇನೆ. ನೋಡಿ ಇದಕ್ಕೆ ಸೇರಿಸಿದ್ದೇನೆ. ಈಗ ಮತ್ತೊಮ್ಮೆ ರುಬ್ಬಬೇಕು. ನೋಡಿ ಸ್ನೇಹಿತರೆ, ಈ ಥರ ಆಗಿದೆ ರುಬ್ಬಿದ್ದು. ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಬೇಕಂತ ಇಲ್ಲ. ಈಗ ನೋಡಿ ಸ್ನೇಹಿತರೆ, ಇದಕ್ಕೆ ನಾನು ಸಾಸಿವೆ ಒಗ್ಗರಣೆಯನ್ನು ಮಾಡ್ತಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ಸಾಸಿವೆ ಕಾಳನ್ನು ಹಾಕಿದ್ದೇನೆ, ಹಾಗೆ ಮೆಣಸನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೇನೆ. ಅದಕ್ಕೆ ಕರಿಬೇವು ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಉತ್ತಮವಾದಂಥ ಒಗ್ಗರಣೆ ರೆಡಿಯಾಗಿದೆ. ಈ ಒಗ್ಗರಣೆಯನ್ನು ನಾನು ಏನು ಈ ಸಾಸಿವೆ ಮಾಡಿದ್ದೇನೆ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ ನಾವೇನು ಮಾಡಬೇಕು ಅಂದರೆ ಊಟದ ಸಮಯ ಟೈಮಿಗೆ ಗಟ್ಟಿ ಮೊಸರನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ನಾನು ಈಗ ಮಿಕ್ಸ್ ಮಾಡ್ತಾ ಇಲ್ಲ, ಯಾಕೆ ಅಂತ ಹೇಳಿದ್ರೆ ಅದು ಮತ್ತೆ ಊಟ ಟೈಮಿಗೆ ಹುಳಿ ಬರುತ್ತೆ. ನೀವು ಮೊಸರನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು, ಸ್ವಲ್ಪ ಕರಿಬೇವು ಸೊಪ್ಪನ್ನ ಇದಕ್ಕೆ ಸೇರಿಸ್ತಾ, ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೀವು ಊಟ ಟೈಮಲ್ಲಿ ಮರೆಯದೆ ಇದಕ್ಕೆ ಗಟ್ಟಿ ಮೊಸರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದರೆ ನಿಮಗೆ ಉತ್ತಮವಾದಂಥ ಸಾಸಿವೆ ರೆಡಿಯಾಗತ್ತೆ. ಕುಂಬಳಕಾಯಲ್ಲಿ ಸಾಸಿವೆ ಮಾಡ್ಬೋದು, ಮಜ್ಜಿಗೆ ಹುಳಿ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಹಲ್ವಾ ಮಾಡ್ಬೋದು, ಇನ್ನು ಒಂದಷ್ಟು ಅಕ್ಕಿ ಹಾಕಿ ಅರ್ದು. ಹಾಂ ನೋಡಿ, ಅಜ್ಜಿಯನ್ನು ಅಕ್ಕಿ ಹಾಕಿ ಅರ್ದು ಸಹ ಕುಂಬಳಕಾಯಿಯ ಅಜ್ಜಿಯ ದೋಸೆಯನ್ನು ಮಾಡ್ಬೋದು. ಕುಂಬಳಕಾಯಿ ಬೀಜ ಒಳ್ಳೇದು ಬೆಳೆದಿದ್ರೆ ನೀವು ಅದನ್ನು ನೆಟ್ಟರೆ ಇನ್ನೊಂದಿಷ್ಟು ಕುಂಬಳಕಾಯಿ ಬಳ್ಳಿಯನ್ನು ಮಾಡಿ ಕುಂಬಳಕಾಯಿ ಮನೆಯಲ್ಲಿ ನೀವು ಬೆಳಿಬೋದು ಎಂಬ ಸಲಹೆಯನ್ನು ಕೊಡ್ತಾ ಇದ್ದೇನೆ. ಇದು ನಿಮ್ಮ ಗೆಳೆಯ ರಾಘವನ್ ಜಿಜಿ ಜಿಜಿ ಕಿಚನ್ಸಿಂದ. ನಮಸ್ಕಾರ.